ವಿಜ್ಞಾನ ಬೆಳೆದಂತಲ್ಲ ಮನುಷ್ಯ ಮಾನವ ಯಂತ್ರಗಳನ್ನ ಸೃಷ್ಟಿಸಬಲ್ಲ, ಮನುಷ್ಯನಂತೆ ಚಟುವಟಿಕೆಗಳನ್ನ ಕೂಡ ಅವುಗಳಿಂದ ಮಾಡಿಸಬಲ್ಲ. ಅದೀಗ ಸೇನಾ ಪಡೆಗಳಿಗೆ ವರದಾನವಾಗಿದೆ. ಅದೇ ರೀತಿ ಯಂತ್ರ ರೂಪದ ರೋಬೋಗಳು ಕೂಡ ವೈರಿಗಳನ್ನ ಮಟ್ಟ ಹಾಕುವುದಕ್ಕೆ ಸಹಕಾರಿಯಾಗಿದೆ. ಆ ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಇಲ್ಲಿದೆ. ಇವು ಯಂತ್ರ ರೂಪದ ರೋಬೋ ಯುದ್ಧ ವಾಹನಗಳು. ಇವೆಲ್ಲ ಮಾನವರಹಿತ ವಾಹನಗಳು, ರಿಮೋಟ್ ಮೂಲಕ ಆಪರೇಟ್ ಆಗಬಲ್ಲ. ಈ ಯುದ್ಧ ಯಂತ್ರಗಳು ವೈರಿಗಳನ್ನ ಸದೆಬಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ವೈರಿಗಳನ್ನು ಸದೆಬಡಿಯುವಾಗ ಮನುಷ್ಯನ ಪ್ರಾಣಹಾನಿಯಾಗದಂತೆ ಈ ರೋಬೋ ವಾಹನಗಳು ಸಹಕಾರಿಯಾಗುತ್ತವೆ. ಉಗ್ರರು ಅಡಗಿ ಕುಳಿತ ತಾಣಗಳಿಗೆ ಮನುಷ್ಯ ಹೋಗೋ ಬದಲು ಮೊದಲಿಗೆ ಈ ರೋಬೋ ಯುದ್ಧ ವಾಹನಗಳನ್ನು ಕಳಿಸಲಾಗುತ್ತೆ. ಅದರಲ್ಲೇ ವೆಪನ್ಗಳನ್ನು ಅಳವಡಿಸಿದ್ದು ವೈರಿಗಳನ್ನು ಮಟ್ಟ ಹಾಕಬಲ್ಲ ಶಕ್ತಿ ಈ ವಾಹನಕ್ಕಿವೆ. ಅಮೆರಿಕ ಸೇನೆ ಇದೀಗ ರೋಬೋಗಳ ಹಿಂದೆ ಬಿದ್ದಿದೆ. ಮುಂದೊಂದು ದಿನ ರೋಬೋ ಪೈಲಟ್ಗಳು, ರೋಬೋ ನಾವಿಕರು, ರೋಬೋ ಕಮಾಂಡೋಗಳು ಬಂದರೂ ಅಚ್ಚರಿಯಿಲ್ಲ. ಅಮೆರಿಕಾ ಸೇನಾ ಪಡೆ ಹೇಗೆ ತನ್ನ ಸೇನೆಯೊಳಗೆ ರೋಬೋಗಳನ್ನ ಬಳಸ್ಕೊಂಡು ತನ್ನ ಹೆಗ್ಗಳಿಕೆಯನ್ನ ಸಾರ್ತಿದೆ ಅನ್ನೋದನ್ನ. ಅಮೆರಿಕದ ಈ ಸಾಧನೆಯ ಬೆನ್ನು ಬಿದ್ದಿರುವ ರಷ್ಯಾ, ಚೀನಾದಂತಹ ಮುಂದುವರಿದ ರಾಷ್ಟ್ರಗಳು ಕೂಡ ಅದರ ಹಾದಿಯಲ್ಲೇ ಸಾಗ್ತಾ ಇದೆ. ಅಲ್ಲಿಗೆ ಮುಂದಿನದೇನಿದ್ರು ರೋಬೋ ಸೇನೆಗಳ ಸಮರದ ಕಾಲ. ಇದೇ ಇವತ್ತಿನ ಜನಶ್ರೀ ಫೋಕಸ್. ಈಗ ಮಿಸ್ ಮಾಡದೆ ನೋಡಿ ಕಂಪ್ಲೀಟ್ ನ್ಯೂಸ್.